ನಿಲ್ಸಿಟ್ಟಿ ಅವರು ಕೂಡ ಅದರ ಗರಡಿ ಯಜಮಾನರು ಗರಡಿ ಯಜಮಾನರು ಆತರ ಅಂತ ಹೇಳಿದ್ರೆ ತಪ್ಪಾಗಲಿಲ್ಲ ಅದರಲ್ಲಿ ಕೂಡ ಪೈಲವಾನರು ಕಲ್ಸೋ ಒಂದ ಪಾತ್ರ ಶಿಷ್ಯಂದರ ತಯಾರ ಮಾಡುವಂತ ಇದರಲ್ಲಿ ಕೂಡ ಆತರದ ಒಂದು ಪಾತ್ರ ಬರ್ತಿದೆ ಸೋ ಅದೇ ರೀತಿ ಹಿಂದಿ ಇನ್ಫ್ಲುಯೆನ್ಸ್ ಬಂತಲ್ಲ ಸರ್ ಯಾವುದು ಅಮೀರ್ ಖಾನ್ ಅವರದು ದಂಗಲ್ ದಂಗಲ್ ಅಲ್ಲ ಅದು ಕರೆಕ್ಟ್ ಇಲ್ಲ ಅದಕ್ಕೆ ಏನು ಸಂಬಂಧ ಇಲ್ಲ ಅದು ಮಕ್ಕಳನ್ನ ಅವರು ತಯಾರ ಮಾಡ್ತಾರೆ ಹೆಣ್ಣು ಮಕ್ಕಳನ್ನ ಹೆಣ್ಣು ಮಕ್ಕಳ ಕಡೆಯಿಂದ ಯಾವುದು ಸಾಧ್ಯ ಆಗಲ್ಲ ಅಂತ ಹೇಳ್ತಿದ್ರು ಅವರನ್ನ ತಯಾರ ಮಾಡಿ ಅವರನ್ನ ಚಾಂಪಿಯನ್ಸ್ ಮಾಡಂತದ್ದು ಅದು ಡಿಫರೆಂಟ್ ಕೈಂಡ್ ಅದು ಅದಕ್ಕೆ ಇದಕ್ಕೆ ಸಂಬಂಧ ಬರಲ್ಲ ಪೈಲ್ವಾನ್ ಬೇರೆ ದಂಗಲ್ ಬೇರೆ ಗರಡಿ ಬೇರೆ ಕಳಪೆ ಬೀಜ ಕಳಪೆ ಗೊಬ್ಬರ ಏನು ನಿಯಂತ್ರಣ ಮಾಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಸುಮಾರು 15,000 ಕ್ವಿಂಟಲ್ ಧಾರವಾಡ ಬ್ಯಾಡಗಿ ಜಿಲ್ಲೆ ಬ್ಯಾಡಗಿ ತಾಲೂಕಲ್ಲಿ ಹಾವೇರಿ ಜಿಲ್ಲೆಯಲ್ಲೇ ಹಿಡಿದ್ವಿ ಇವತ್ತು ರಾಜ್ಯಾದ್ಯಂತ ಸುಮಾರು 148 ಲೈಸೆನ್ಸ್ಗಳನ್ನು ಸಸ್ಪೆಂಡ್ ಮಾಡಿದ್ದೀವಿ ಕೃತಕ ಅಭಾವವನ್ನು ಸೃಷ್ಟಿ ಮಾಡೋದು ಕಳಪೆ ಗೊಬ್ಬರವನ್ನು ಕೊಡುವಂಥದ್ದು ಕಳಪೆ ಪೆಸ್ಟಿಸೈಡ್ ಕೊಡುವಂಥದ್ದು ಕಳಪೆ ಔಷಧಿಗಳನ್ನು ಗೊಬ್ಬರವನ್ನು ಬೀಜ ಕೊಟ್ಟರೆ ರೈತನ ಕೊಲೆ ಮಾಡಿದ್ರು ಇವತ್ತು ನಥಿಂಗ್ ಬಟ್ ಎ ಮರ್ಡರ್ ಅದರ ಕೆಲಸದಲ್ಲಿ ಇವತ್ತು ನಾವು ದಿಟ್ಟವಾದಂಥ ಕ್ರಮವನ್ನು ನಾವು ನಮ್ಮ ಕೃಷಿ ಜಾಗೃತಿ ಸಮಿತಿ ಇಲಾಖೆಯಿಂದ ಮಾಡಿಸ್ತೇವೆ ಕರ್ನಾಟಕ ಬಾದಾಮಿ ಶೂಟಿಂಗ್ ಮಾಡ್ತಾ ಇದ್ದೀವಿ ನಾವು ಉತ್ತರ ಕರ್ನಾಟಕದ ಬೇಸು ಮತ್ತೆ ಮೈಸೂರು ಬೇಸು ಈಗ ಮೈಸೂರಲ್ಲಿ ಆ ಮಹಾರಾಜರು ಬಹಳ ಕುಸ್ತಿಗೆ ಪ್ರೋತ್ಸಾಹ ಕೊಡ್ತಾ ಇದ್ರು ಅದೇ ರೀತಿ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಇದ್ದಾವೆ ನಾನು ಉತ್ತರ ಕರ್ನಾಟಕದವನು ನಮ್ಮ ಯುವರಾಜ್ ಭಟ್ರು ಉತ್ತರ ಕರ್ನಾಟಕದವರು ಅದಕ್ಕೆ ಬಾದಾಮಿಯನ್ನು ನಾವು ಆಯ್ಕೆ ಮಾಡಿಕೊಂಡ್ವಿ ಇದು ಉತ್ತಮವಾದಂಥ ಜಾಗ ಮತ್ತು ಇಲ್ಲಿ ಬ್ಯಾಕ್ಡ್ರಾಪ್ ಒಳ್ಳೆ ಬ್ಯಾಕ್ಡ್ರಾಪ್ ಸಿಗ್ತದೆ ಸಚಿವಾಗಿ ರಾತ್ರಿ ರಜೆಗಳಲ್ಲಿ ಸಿನಿಮಾ ಮಾಡ್ತಾ ಇದ್ದೀವಿ ಎಲ್ಲ ಅಸೆಂಬ್ಲಿ ಮುಗಿಸಿ ರಾತ್ರಿ ಸಾಯಂಕಾಲ 6 ಗಂಟೆ ಮೇಲೆ ಹೋಗಿ ರಾತ್ರಿ 2 ಗಂಟೆವರೆಗೂ ಶೂಟಿಂಗ್ ಮಾಡಿ ಬರ್ತಾ ಇದ್ದೀನಿ ಕಷ್ಟ ಆಗುತ್ತೆ ಆದರೆ ಯಾವುದೂ ನಿಲ್ಲಿಸಿಲ್ಲ ಸದ್ಯ ಇನ್ನೊಂದು ಭಾಳ ಖುಷಿಯಿಂದ ನಾನು ಸಿನಿಮಾಕ್ಕೋಸ್ಕರ ಪೊಲೀಸ್ ನೌಕರಿಗೆ ಜಾಬ್ಗೆ ರಾಜೀನಾಮೆ ಕೊಟ್ಟು ಬಂದಂತ ಅದು ಬಣ್ಣ ಅದು ಗೀಳು ಹೋಗಲ್ಲ ಬಣ್ಣದ ಗೀಳು ಎಲ್ಲೋ ಒಂದು ಕಡೆ ಎಳಿತಾ ಇರ್ತದೆ ಮತ್ತು ನಮ್ಮ ಬ್ಯಾನರ್ಲಿ ನಾವು ಉತ್ತಮವಾದ ಚಿತ್ರಗಳನ್ನು ಕೊಟ್ಟಿದ್ದೀವಿ ನಿಷ್ಕರ್ಷ ಸ್ಟೇಟ್ ಅವಾರ್ಡು ಶಾಪ ಸ್ಟೇಟ್ ಅವಾರ್ಡು ಇದೆಲ್ಲ ಒಳ್ಳೊಳ್ಳೆ ಚಿತ್ರಗಳು ಬಂದಿದ್ದಾವೆ ಏನೋ ನನಗೆ ಕಲೆ ಬಗ್ಗೆ ಆಸಕ್ತಿ ಇರೋದ್ರಿಂದ ಅದನ್ನು ಕಂಟಿನ್ಯೂ ಮಾಡ್ತಿದ್ದೀನಿ ಕೆಲ ಮಂತ್ರಿ ಕೆಲಸಕ್ಕೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತೇನೆ ಇವತ್ತು ರಜೆ ಇದ್ರೆ ಇವತ್ತು ಅದಕ್ಕೆ ಬಾದಾಮಿಗೆ ಬಂದೆ ಇವತ್ತು ಒಂದು ದಿವಸ ಮುಗಿಸ್ಕೊಂಡು ಮತ್ತೆ ನಾನು ಬೆಳಗ್ಗೆ ಬೆಂಗಳೂರಿಗೆ ಹೋಗಕ್ಕೆ ಅಸೆಂಬ್ಲಿಗೆ